ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಗಾಡಿಗೆ ರೈಡಲ್ಲಿ ಏನಾದರೂ ಮೈನರ್ ಪ್ರಾಬ್ಲಮ್ಸ್ ಆದರೆ ಸೊ ನಾನೇನೇನು ಕಿಟ್ಗಳನ್ನ ಇಟ್ಟಿದ್ದೀನಿ ಸೊ ಅದನ್ನೆಲ್ಲ ತೋರಿಸ್ತೀನಿ. ಸೊ ನಮ್ಮದು ಹಿಮಾಲಯನ್ ಗಾಡೀಲಿ ಹೆವಿ ಪ್ರಾಬ್ಲಮ್ ಆಗೋದು ಅಂದರೆ ಪಂಚರ್ದು. ಸೊ ನಮ್ಮ ಗಾಡಿ ಟ್ಯೂಬ್ ಟೈರ್ ಆಗಿರೋದ್ರಿಂದ ಇನ್ ಕೇಸ್ ಏನಾದರೂ ಪಂಚರ್ ಆದರೆ ಫುಲ್ ವೀಲ್ನ ರಿಮೂವ್ ಮಾಡಬೇಕು. ಸೊ ಅದಕ್ಕೆ ಮೊದಲನೇದು ಪಂಚರ್ ಕಿಟ್ ಇಟ್ಕೊಂಡಿದ್ದೀನಿ. ಸೊ ನೋಡಿ ಇದರಲ್ಲಿ, ಸೊ ಇದು ಟ್ಯೂಬು ರಿಮೂವ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು ಆ್ಯಕ್ಚುಲಿ ಇಂಜಿನ್ನು ಆಯಿಲ್ ರಿಮೂವ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಸೊ ಮತ್ತು ಇವೆಲ್ಲ ಟ್ಯೂಬ್ ಪಂಚರ್ ಹಾಕೋಕ್ಕೆ ಇಟ್ಕೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು ಪಂಚರ್ ಹಾಕೋಕ್ಕೆ. ಸೊ ಇದು ದೊಡ್ಡ ಪಂಚರ್ ಆದರೆ ಇದು ಸ್ವಲ್ಪ ಅಗಲ ಇದೆ, ಚಿಕ್ಕದಾದರೆ ಸೊ ಚಿಕ್ಕದಾದರೆ ಇದನ್ನು ಯೂಸ್ ಮಾಡ್ತೀನಿ. ಆಮೇಲೆ ಇದು ವ್ಯಾಲ್ ಪಿನ್ನು. ಕೆಲವೊಂದು ಸಲ ಗಾಡಿ ಪಂಚರ್ ಆಗಿರಲ್ಲ, ಸುಮ್ಮನೆ ನಾವು ಪ್ಯಾನಿಕ್ ಆಗಿಬಿಡ್ತೀವಿ. ಸೊ ಇದು ಗಮ್ಮು, ಪಂಚರ್ ಹಾಕ್ಬೇಕಾದ್ರೆ ಯೂಸ್ ಮಾಡ್ತೀನಿ. ಸೊ ಇದನ್ನು ವ್ಯಾಲ್ ಪಿನ್ನು ಟೈಟು ಮತ್ತು ಲೂಸ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ಕೊತಿದ್ದೀನಿ. ಇನ್ ಕೇಸ್ ಏನಾದರೂ ನೈಟ್ ಆಗಿದೆ, ಲೇಟ್ ಆಗಿದೆ, ನನ್ನ ಕೈಲಿ ಪಂಚರ್ ಹಾಕೊಳ್ಳೋಕೆ ಆಗಿಲ್ಲ ಅಂದರೆ ಇದು ಮೋಟಿವಲ್ ಅವ್ರದ್ದು ಪಂಚರ್ ರಿಪೇರ್ ಕಿಟ್ ಇಟ್ಕೊಂಡಿದ್ದೀನಿ. ಸೊ ಇದನ್ನ ಹಾಕಿದ್ರೆ ಒಂದು 40-50 ಕಿಲೋಮೀಟ್ರ್ ಹೋಗ್ಬೋದಂತೆ, ಗೊತ್ತಿಲ್ಲ. ಯಾವತ್ತಾದರೂ ಚೆಕ್ ಮಾಡಿದಾಗ 100% ವಿಡಿಯೋ ಹಾಕ್ತೀನಿ. ಸೊ ಇದು ಬಂದುಬಿಟ್ಟು ಏರ್ ಕಂಪ್ರೆಸರು. ಸೊ ಗಾಳಿ ಬೇಕಲ್ಲ ಪಂಚರ್ ಹಾಕೊಬೇಕಾದ್ರೆ, ಸೊ ಏರ್ ಕಂಪ್ರೆಸರ್ ಇದೆ. ಇದಿಷ್ಟು ಪಂಚರ್ ಆದರೆ ಹಾಕ್ಕೊಳ್ಳೋಕ್ಕೆ. ಇನ್ ಕೇಸ್ ಏನಾದರೂ ಟ್ಯೂಬೇ ಹೋಯಿತು, ಟ್ಯೂಬೇ ಬ್ಲಾಸ್ಟ್ ಆಗೋಯ್ತು ಅಥವಾ ಟ್ಯೂಬ್ ಹೊರಟೋಯ್ತು ಅಂದರೆ, ಸೊ ಅದಕ್ಕೂ ಕೂಡ ನನ್ನ ಹತ್ರ ಎಕ್ಸ್ಟ್ರಾ ಟ್ಯೂಬ್ಸ್ ಇದೆ. ಸೊ ಇದರಲ್ಲಿ ಹಿಂದ್ಗಡೆ ಟೈರ್ದು ಟ್ಯೂಬ್ ಇದೆ, ಎಕ್ಸ್ಟ್ರಾ ಟ್ಯೂಬು. ಆಮೇಲೆ ಫ್ರಂಟು ಟ್ಯೂಬು ಇದೆ. ಫ್ರಂಟ್ ಟೈರ್ ಜಾಸ್ತಿ ಪಂಚರ್ ಆಗೋಲ್ಲ, ಬಟ್ ಸ್ಟಿಲ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಇದು ಫ್ರಂಟ್ಗೆ. ಆಮೇಲೆ ಇದು ಇಂಜಿನ್ ಆಯಿಲು ರಿಮೂವ್ ಮಾಡೋಕ್ಕೆ. ಸೊ ಇದರಲ್ಲಿ ಏನೇನಿದೆ ತೋರಿಸ್ತೀನಿ. ಇದಂದ್ಬಿಟ್ಟು 24 ಸ್ಪ್ಯಾನರು. ಸೊ ವೀಲ್ ರಿಮೂವ್ ಮಾಡಬೇಕಾದ್ರೆ ಇದು ಮೈನ್ ಬೋಲ್ಟು ರಿಮೂವ್ ಮಾಡಬೇಕಲ್ಲ, ಸೊ ಅದಕ್ಕಿದು. ಆಮೇಲೆ ಕಟ್ಟಿಂಗ್ ಪ್ಲೇಯರ್ ಇಟ್ಕೊಂಡಿದ್ದೀನಿ, ಇನ್ ಕೇಸ್ ಏನಾದರೂ ಚೈನ್ ಟೈಟ್ ಮಾಡ್ಕೊಳ್ಳೋಕ್ಕೂ ಇದು ಯೂಸ್ ಆಗುತ್ತೆ. ಸೊ ಚೈನ್ ಟೈಟ್ ಮಾಡ್ಕೊಳ್ಳೋಕ್ಕೆ, ಚೈನ್ ಲೂಬ್ರಿಕೇಷನ್ಗೆ, ಸೊ ಅದಕ್ಕೂ ಕಂಪ್ಲೀಟು ನನ್ನ ಹತ್ರ ಕಿಟ್ ಇದೆ. ಸೊ ಮತ್ತೆ ಹೊಸ ಟೈರ್ ಹಾಕ್ಸಿದ್ದೀನಿ. ಆಮೇಲೆ ಬ್ಯಾಟ್ರಿ ಕೂಡ ಚೇಂಜ್ ಮಾಡಿಸಿದ್ದೀನಿ, ಹೊಸ ಬ್ಯಾಟ್ರಿ ಹಾಕ್ಸಿದ್ದೀನಿ. ಕ್ಲಚ್ ಪ್ಲೇಟ್ಸ್ ಹೋಗಿತ್ತು, ಕ್ಲಚ್ ಪ್ಲೇಟ್ಸನ್ನು ಹೊಸದು ಹಾಕ್ಸಿದ್ದೀನಿ, ಸೊ ಅದು ಚೇಂಜ್ ಮಾಡಿಸಿದ್ದೀನಿ. ಆಮೇಲೆ ಬೋಬೋದು ಚಾರ್ಜರು ಇದು ಏನದು ಸಾಕೆಟ್ ಹೋಗಿತ್ತು, ಸೊ ಅದು USB ಸಾಕೆಟ್ನ ಕಟ್ ಮಾಡಿಬಿಟ್ಟು ಬೇರೆ ಸಾಕೆಟ್ ಹಾಕಿದ್ದೀನಿ. ಎಕ್ಸ್ಟ್ರಾ ಬ್ರೇಕ್ ಪ್ಯಾಡ್ಸು ಇಟ್ಕೊಂಡಿದ್ದೀನಿ. ಕೋನ್ ಸೆಟ್ ಒಂದು ಲೂಸ್ ಆಗಿತ್ತು, ಸೊ ಇದನ್ನು ಟೈಟ್ ಮಾಡಿಸಿದ್ದೀನಿ. ಆಮೇಲೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿಸಿದ್ದೀನಿ ಗಾಡೀಲಿ. ನೆಕ್ಸ್ಟ್ ರೈಡಲ್ಲಿ ಏನು ಪ್ರಾಬ್ಲಮ್ ಆಗದೆ ರೈಡ್ ಮಾಡೋಕ್ಕೆ ಏನೇನು ಪಾಸಿಬಲ್ ವೇಸ್ ಇದೆ, ಸೊ ಎಲ್ಲದಕ್ಕೂ ಪ್ರಿಪೇರ್ ಆಗಿದ್ದೀನಿ. ದಿ ನೆಕ್ಸ್ಟ್ ಡೇ ಈಗೇನು ಇಷ್ಟೊಂದು ಲೂಸ್ ಆಗ್ಬಿಟ್ಟೈತೆ, ಕ್ಲಚ್ ವರ್ಕ್ ಆಗ್ತಿಲ್ಲ. ಓ, ಕ್ಲಚ್ ವರ್ಕೇ ಆಗ್ತಾ ಇಲ್ಲ. ಅಯ್ಯೋ, ಕಟ್ಟೆ ಆಗ್ಬಿಟ್ಟೈತೆ. ಕ್ಲಚ್ ಕೇಬಲ್ ಕಟ್ಟಾಗ್ಬಿಟ್ಟೈತೆ ಬಿ. ಇವಾಗ ಎಲ್ಲ ಆಗ್ತಾರೋ ಗೊತ್ತಿಲ್ಲ, ಕೇಬಲ್ ಒಂದು ಸಿಕ್ಕಿದ್ರೆ ಸಾಕು, ಎಲ್ಲನೂ ಒಂದು ಕಡೆ ಹಾಕಿಸ್ಕೊಬೋದು. ನಡೀ, ಅಲ್ಲಿ ಕುಟೀರ ಡಬ್ಬ ಪಕ್ಕ ಆಯ್ತಂತೆ. ಹಣ ಹಿಮಾಲಯಂದು ಕ್ಲಚ್ ಕೇಬಲ್ ನಾ ಅವನು ನನಗೇನೆ. ಸರ್ಕಲ್ ಅಲ್ವಾ, ಏನಕ್ಕೆ ರಿಸ್ಕ್ ಅಂತ. ತಳ್ದೇನಾ ನೀನು? ಇಲ್ಲಿ 4-5 ಹಂಪ್ ಸಿಗ್ತಾವ ಅದಕ್ಕೆ. ಸರಿ ನೋಡ್ತೀನಿ, ಬಟ್ ಕೇಬಲ್ ಐತಲ್ವಾ ಪಕ್ಕ. ಇವಾಗ್ಲೇ ಬರ್ತೀವಿ, ಅವ್ರು ಹೇಳಿದ್ರಲ್ಲ ಹಂಗೆ ಮಾಡೋಣ. ಬಟ್ ಇಲ್ಲಿ ಜನ ಓಡಾಡ್ತಿರ್ತಾರಲ್ಲ ನೋಡ್, ಬಾ ನೋಡೋಣ. ತಳ್ಳದ್ ಕಷ್ಟ ಬರೋದ್ರಿಂದ ಟ್ರೈ ಮಾಡ್ತೀನಿ.
ತೊಳ್ಕೊಂಡು ಹೋಗೋಣ, ಹೇಳ್ತೀಯಾ? ಇಲ್ಲಾಂದ್ರೆ ಅಲ್ಲಿಗೆ ಬಾ. ಇಲ್ಲ ಬಿಡ್ಲಾ. ಆಗದಣ್ಣ ನಿಂಗೆ ಲೇಟ್ ಆಗಿದ್ರು ಎರಡು ಪರವಾಗಿಲ್ಲ. ಹ್ಞೂ ಪರವಾಗಿಲ್ಲ, ಥ್ಯಾಂಕ್ಸ್. ಅವ್ನು ಲೋಕೇಶ್ ಫೋನ್ ಮಾಡಿದೆ, ಅವ್ನು ಶಿಫ್ಟಲ್ಲಿ ಇದ್ದೀನಿ ಅಂದ. ಶಿಫ್ಟ್ ಶಿಫ್ಟಲ್ಲಿ ಇದ್ದೀನಿ ಅಂದ. ಏನು ಎಲ್ಲ ಮಾಡಿದೆ ಇವಾಗ ಗಾಡಿ? ಥ್ಯಾಂಕ್ಸ್ ಅಣ್ಣ. ಏನು ಕೆಲಸ ಆಯ್ತಾ ಅಭಿ? ಮನೆಗೆನಾ? ಮನೆಗೆನಾ?